ನಮಸ್ಕಾರ ನನ್ನ ಹೆಸರು ಆಲೇಷ್ಟಿ ದೈಹಿಕ ಶಿಕ್ಷಣ ಶಿಕ್ಷಕರು ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇವತ್ತು ಗುಂಪು ಆಟಗಳ ವಿಭಾಗದಲ್ಲಿ ಅಂದ್ರೆ ತಾತ್ವಿಕ ವಿಭಾಗದಲ್ಲಿ ಗುಂಪು ಆಟಗಳನ್ನು ನಾವು ತೋರಿಸಿದ್ದೀವಿ ಒಂಬತ್ತನೇ ತರಗತಿ ಮಕ್ಕಳಿಗೆ ವಾಲಿಬಾಲ್ ಪಾಠವನ್ನು ನಾವು ಮಾಡಲಿಕ್ಕೆ ಇಚ್ಛಿಸುತ್ತೇವೆ ಮೊದಲಿಗೆ ವಿದ್ಯಾರ್ಥಿಗಳೇ ನೀವೆಲ್ಲ ದೈಹಿಕ ಶಿಕ್ಷಣವನ್ನು ಎಂಟನೇ ತರಗತಿಯಲ್ಲಿ ಈ ಪಾಠವನ್ನು ನೀವು ಅಧ್ಯಯನ ಮಾಡಿದ್ದೀರಿ ವಾಲಿಬಾಲ್ ಪಾಠವನ್ನು ನೀವು ಅಧ್ಯಯನ ಮಾಡಿದ್ದೀರಿ ಏನು ಅಧ್ಯಯನ ಮಾಡಿದ್ರಿ ನೀವು ವಾಲಿಬಾಲ್ ಪಾಠದ ಕೆಲವು ಅಂಶಗಳನ್ನು ನೀವು ತಿಳ್ಕೊಂಡಿದ್ದೀರಿ ಏನು ತಿಳ್ಕೊಂಡಿದ್ದೀರಿ ನೋಡೋಣ ಏನು ನೋಡೋಣ ಯಾರು ನೆನಪಿದ್ದರೆ ಯಾರಿಗಾದರೂ ನೋ ಯಾಕೆ ತಿಳ್ಕೋಬೇಕಲ್ಲ ಆಕ್ಚುಲಿ ನೀವು ಎಂಟನೇ ತರಗತಿಯಲ್ಲಿ ಆ ಬೇಸಿಕ್ ಅನ್ನು ತಿಳ್ಕೊಂಡಿದ್ದೀರಿ ವಾಲಿಬಾಲ್ ಆಟದ ಬೇಸಿಕ್ ಅನ್ನು ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಿ ಏನು ತಿಳ್ಕೊಂಡಿದ್ದೀರಿ ಅಂತಂದ್ರೆ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತಹ ವಾಲಿಬಾಲ್ ಆಟದ ಇತಿಹಾಸವನ್ನು ನೀವು ತಿಳ್ಕೊಂಡಿದ್ದೀರಿ ನಿಮ್ಗೆ ನಾನು ಆಲ್ರೆಡಿ ಗೊತ್ತಿದೆ ಇತಿಹಾಸ ಅಂದ್ರೆ ಏನು ವಾಲಿಬಾಲ್ ಆಟದ ಆಟವನ್ನು ಯಾರು ಸಂಶೋಧನೆ ಮಾಡಿದ್ರು ವಾಲಿಬಾಲ್ ಅಂತಕ್ಕಂಥ ಹೆಸರನ್ನು ಯಾರು ಮರುನಾಮಕರಣ ಮಾಡಿದ್ರು ವಾಲಿಬಾಲ್ ಕ್ರೀಡೆಯ ಪೂರ್ವದ ಹೆಸರೇನು ವಾಲಿಬಾಲ್ ಕ್ರೀಡೆ ಎಷ್ಟರಲ್ಲಿ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಹೇಗಾಯಿತು ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ ಮಕ್ಕಳೇ ಹಾಗಾದ್ರೆ ಇನ್ನೊಂದು ಬಾರಿ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಎಂಟನೇ ತರಗತಿಯಲ್ಲಿ ನೀವು ವಾಲಿಬಾಲ್ ಆಟದ ಇತಿಹಾಸ ಹಂಕಣದ ಮಾದರಿ ಅಳತೆ ಆಟದಲ್ಲಿ ಬಳಸುವ ಉಪಕರಣಗಳು ನಂತರ ಆಟದ ನಿಯಮಗಳನ್ನು ನೀವು ಎಂಟನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ ಅದರ ಮುಂದುವರೆದ ಭಾಗ ಒಂಬತ್ತನೇ ತರಗತಿಯಲ್ಲಿ ವಾಲಿಬಾಲ್ ಪಾಠವನ್ನು ನಾವು ತಗೊಂಡಿದ್ದೀವಿ ಅದೇ ಎರಡು ಇಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಈ ವಾಲಿಬಾಲ್ ಅಧ್ಯಯನದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿಯುತ್ತೇವೆ ಮಕ್ಕಳೇ ಏನನ್ನ ಅಂಶಗಳು ಯಾವ ಅಂಶಗಳು ಅಂತ ಹೇಳಿದ್ರೆ ವಾಲಿಬಾಲ್ ಆಟದ ಕೆಲವು ತಂತ್ರಗಳು ಟೆಕ್ನಿಕ್ಸ್ ಅಂತ ಕರಿತೀವಿ ನಾವು ತಂತ್ರಗಳು ಎರಡನೇದು ಆಟಗಾರರ ಲಕ್ಷಣಗಳು ಮತ್ತು ಮೂರನೇದು ಪಂದ್ಯಾವಳಿಗಳು ಬಹುಮಾನಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಮಕ್ಕಳೇ ಎಂಟನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದು ಅದರ ಇತಿಹಾಸವನ್ನು ನಾವು ನೋಡಿದ್ವಿ ಆಟದ ನಿಯಮಗಳನ್ನು ನಾವು ನೋಡಿದ್ವಿ ಮಧ್ಯದಲ್ಲಿ ಆಟದಲ್ಲಿ ಬಳಸತಕ್ಕಂಥ ಉಪಕರಣಗಳು ಅಂಕಣದ ಮಾದರಿ ಮತ್ತು ಅಳತೆಗಳನ್ನು ಅಧ್ಯಯನ ಮಾಡಿದ್ವಿ ಹಾಗಾದ್ರೆ ಒಂಬತ್ತನೇ ತರಗತಿಯಲ್ಲಿ ಅದರ ಮುಂದುವರೆದಿರುವಾಗ ಕೆಲವು ತಂತ್ರಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಮಕ್ಕಳೇ ಆಟಗಾರರಲ್ಲಿರಬೇಕಾದ ಲಕ್ಷಣಗಳು ಮತ್ತು ಪಂದ್ಯಾವಳಿಗಳು ಬಹುಮಾನಗಳು ಮತ್ತು ಪ್ರಶಸ್ತಿಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಮಕ್ಕಳೇ ಹಾಗಾದ್ರೆ ವಾಲಿಬಾಲ್ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಸರಳವಾದ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ನೋಡಿ ನಮ್ಮ ವಾಲಿಬಾಲ್ ಆಟ ಬಹಳ ಸರಳ ಆಟ ಬಹಳ ಈಸಿ ಗೇಮ್ ಮತ್ತು ಕ್ರಿಯಾಶೀಲವಾದ ಆಟವಾಗಿರುತ್ತದೆ ಈ ನಮ್ಮ ಕ್ರೀಡೆ ವಾಲಿಬಾಲ್ ಕ್ರೀಡೆ ಕ್ರಿಯಾಶೀಲತೆಯಿಂದ ಕೂಡಿರುತ್ತೆ ಮತ್ತು ನಮ್ಮ ದೇಶದಲ್ಲಿ ವಿಶೇಷ ಈ ವಾಲಿಬಾಲ್ ಆಟಕ್ಕೆ ಒಂದು ಸ್ಥಾನಮಾನ ಇದೆ ಮಕ್ಕಳೇ ಈ ಆಟವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಈಗಾಗಲೇ ನಾವು ವಾಲಿಬಾಲ್ಗೆ ಸಂಬಂಧಿಸಿದಂತೆ ಹಲವು ಅಂಶಗಳನ್ನು ಕಲಿತಿದ್ದೀವಿ ಅಂದ್ರೆ ಲಾಸ್ಟ್ ಇಯರ್ ನಾವು ಎಂಟನೇ ತರಗತಿಯಲ್ಲಿ ಹಲವು ಅಂಶಗಳನ್ನು ಕಲಿತಿದ್ದೇವೆ ಈ ಪಾಠದಲ್ಲಿ ಇನ್ನು ಹೆಚ್ಚಿನ ಅಂಶಗಳನ್ನು ನಾವು ಕಲಿಯೋಣ ಮಕ್ಕಳೇ ಹಾಗಾದ್ರೆ ವಾಲಿಬಾಲ್ ಆಟದಲ್ಲಿ ಮೊದಲನೇ ಪಾಯಿಂಟ್ ಹೇಳುತ್ತೆ ವಾಲಿಬಾಲ್ ಆಟದ ಕೆಲವು ತಂತ್ರಗಳು ತಂತ್ರಗಳು ಏನ್ ಬರ್ತವೆ ಅಂತಂದ್ರೆ ಅಲ್ಲಿ ತಂತ್ರಗಳಲ್ಲಿ ತಂತ್ರಗಳು ಅಂದ ತಕ್ಷಣ ಟ್ಯಾಕ್ಟಿಕ್ಸ್ ಅಂತ ಕರಿತೀವಿ ಟೆಕ್ನಿಕ್ಸ್ ವಾಲಿಬಾಲ್ ಆಟದಲ್ಲಿ ಎದುರಾಳಿ ತಂಡದ ಆಟಗಾರರನ್ನ ನಾವು ವಂಚನೆ ಮಾಡಿ ಪಾಯಿಂಟ್ಸ್ ಗಳನ್ನ ಯಾವ ತರ ಗಳಿಸ್ತೀವಲ್ವಾ ಅದಕ್ಕೆ
ಅದರಲ್ಲಿ ಸರ್ವಿಸ್ ಅನ್ನು ಯಾವ ತರ ಮಾಡಬೇಕು ಮತ್ತು ಬಾಲ್ ಅನ್ನು ಸೆಟ್ ಮಾಡಬಹುದು ಮತ್ತು ಅಟ್ಯಾಕ್ ಹಿಟ್ ಸ್ಮ್ಯಾಶ್ ಅಂತ ನಾವು ಕರೀತೀವಿ ಹಾಗಾದ್ರೆ ಮೊದಲಿಗೆ ನಾವು ತಂತ್ರಗಳನ್ನು ನಾವು ಅಧ್ಯಯನ ಮಾಡಿದಾಗ ಈ ಆಟದಲ್ಲಿ ಗೆಲುವನ್ನು ಸಾಧಿಸಲು ಎದುರಾಳಿ ತಂಡದ ಮೇಲೆ ಹಿಡಿತ ಸಾಧಿಸಲು ಈ ಕೆಳಗಿನ ಸಾಮಾನ್ಯ ತಂತ್ರಗಳನ್ನು ನಾವು ಬಳಸಬಹುದಾಗಿದೆ ತಂತ್ರಗಳು ಅಂದ ತಕ್ಷಣ ಸಿಂಪಲ್ ಮತ್ತೆ ಟೆಕ್ನಿಕ್ಸ್ ಅಂತ ನಾವು ಎದುರಾಳಿ ತಂಡವನ್ನು ನಾವು ಅದನ್ನು ಸೋಲಿಸಬೇಕಾದ್ರೆ ನಾವು ಯಾವ ತರ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಸೋಲಿಸಬೇಕು ಅಂತ ಅವರತ್ರ ನಾವು ಪಾಯಿಂಟ್ಸ್ ತಗೊಳ್ಬೇಕಾದ್ರೆ ನಾವು ಯಾವ ಟೆಕ್ನಿಕ್ಸ್ ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಸರ್ವಿಸ್ ಸರ್ವಿಸ್ ಅಲ್ಲಿ ಯಾವ ತರ ಸರ್ವಿಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು ಅಂದ್ರೆ ಎದುರಾಳಿ ಅಂತಂದ್ರೆ ಯಾರು ಅಪೋನೆಂಟ್ ಪ್ಲೇಸ್ ಅಪೋನೆಂಟ್ ಪ್ಲೇಸ್ ಎದುರಾಳಿಯ ತಂಡದ ಆಟಗಾರರ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನ ಗುರುತಿಸಿಬಿಟ್ಟು ತಂತ್ರಗಾರಿಕೆಯನ್ನು ರಚಿಸಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ದು ಬಿಎದರ ಹೈಸ್ಕೂಲ್ ಇದೆ ನಮ್ಮ ಶಾಲೆಯ ವಾಲಿಬಾಲ್ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಪಕ್ಕದ ಶಾಲೆಯಲ್ಲಿ ಅಳಗವಾಡಿ ಶಾಲೆಯ ಮಕ್ಕಳು ಇದ್ದಾರೆ ವಾಲಿಬಾಲ್ ಆಟ ಆಡ್ತಾ ಇದ್ದಾರೆ ಸೊ ಆ ಮಕ್ಕಳ ದುರ್ಬಲತೆ ಆ ದುರ್ಬಲತೆಯನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ನಾವು ಯಾವ ತಂತ್ರಗಾರಿಕೆಯನ್ನು ರಚಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನಾವು ಸೊ ಹಾಗಾದ್ರೆ ಸರ್ವಿಸ್ ಅಲ್ಲಿ ನಾವು ಯಾವ ತರ ಮಾಡಬೇಕು ಯಾವ ತರ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಎದುರಾಳಿಯ ತಂಡದ ಆಟಗಾರರನ್ನು ಮಣಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸರ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಎದುರಾಳಿ ಅಂಕಣದ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು ಇದರ ಅರ್ಥ ಏನು ಅಂತಂದ್ರೆ ನಾವು ಸರ್ವಿಸ್ ಮಾಡಬೇಕಾದ್ರೆ ನಾವು ಮಾಡತಕ್ಕಂತಹ ಸರ್ವಿಸ್ ಎದುರಾಳಿ ತಂಡದ ಆಟಗಾರರಿಗೆ ಅದನ್ನು ರಿಸೀವ್ ಮಾಡೋದ್ರಲ್ಲಿ ಅವರು ವಿಫಲರಾಗಬೇಕು ಆತರ ನಾವು ನೋಡಿಬಿಟ್ಟು ಸರ್ವಿಸ್ ಮಾಡಬೇಕು ಯಾವ ತರ ಸರ್ವಿಸ್ ಮಾಡಬೇಕು ಹಾಗಾದ್ರೆ ಅಂತಂದ್ರೆ ನಾವು ಸರ್ವಿಸ್ ಅನ್ನ ಯಾವಾಗಲೂ ನಾವು ಮಾಡಬೇಕಾದ್ರೆ ಎದುರಾಳಿ ತಂಡದವರು ಯಾರಾದರೂ ಒಬ್ಬರು ಇಬ್ಬರು ಅವರ ವೀಕ್ನೆಸ್ ಇರುತ್ತೆ ಆ ಬರ್ತಕ್ಕಂಥ ಫಾಸ್ಟ್ ಬಾಲ್ನ ಬರ್ತಕ್ಕಂಥ ಅವ್ರನ್ನ ರಿಸೀವ್ ಮಾಡೋಕೆ ಆಗೋದಿಲ್ಲ ಸೊ ಅಂತಹ ಆಟಗಾರರ ದುರ್ಬಲತೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನಾವು ಅವರಿಗೆ ಸರ್ವಿಸ್ ಅನ್ನು ಮಾಡಬೇಕು ಒಂದು ಇನ್ನೊಂದು ಸರ್ವಿಸ್ ಅನ್ನು ಮಾಡಬೇಕಾದ್ರೆ ನಮ್ಮ ಉದ್ದೇಶ ನಮ್ಮ ಗುರಿ ಏನು ಅಂತಂದ್ರೆ ನಾವು ಪಾಯಿಂಟ್ಸ್ನ ತಗೊಳ್ಬೇಕು ವಾಲಿಬಾಲ್ ನಲ್ಲಿ ನಾವು ಪಾಯಿಂಟ್ಸ್ಗಳನ್ನು ನಾವು ತಗೊಳ್ಬೇಕಾದ್ರೆ ಯಾವ ತರ ತಗೊಳ್ಬೇಕು ಎದುರಾಳಿ ತಂಡದ ಆಟಗಾರರ ದುರ್ಬಲತೆಯನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ನಾವು ಪಾಯಿಂಟ್ಸ್ಗಳನ್ನು ತಗೊಳ್ಬೇಕು ಫಾರ್ ಎಕ್ಸಾಂಪಲ್ ಒಂದು ನಾನು ಹೇಳಿದ್ರು ಅಲ್ಲಿ ಆರು ಜನ ಒಟ್ಟು ವಾಲಿಬಾಲ್ ಆಟದಲ್ಲಿ ಆರು ಜನ ಆಟಗಾರರು ಇರ್ತಾರೆ ಸೊ ಆರು ಜನ ಆಟಗಾರರಲ್ಲಿ ಒಬ್ರು ಅಥವಾ ಇಬ್ರು ವೀಕ್ ಪ್ಲೇಸ್ ಇದ್ದೇ ಇರ್ತಾರೆ ಆ ವೀಕ್ ಪ್ಲೇಸ್ ನ ನೋಡ್ಬಿಟ್ಟು ನಾವು ಸರ್ವಿಸ್ ನ ನಾವು ಮಾಡಬೇಕಾಗುತ್ತೆ ಆ ಸರ್ವಿಸ್ ಮಾಡ್ತಕ್ಕಂತಹ ವೇಗ ಯಾವ ತರ ಇರಬೇಕು ಅಂತಂದ್ರೆ ಎದುರಾಳಿ ತಂಡದ ಆಟಗಾರರು ತಗೊಳ್ಳದಲ್ಲಿ ವಿಫಲರಾಗಬೇಕು ಆ ತರ ನಾವು ನೋಡ್ಬಿಟ್ಟು ಸರ್ವಿಸ್ ನ ಮಾಡಬೇಕಾಗುತ್ತೆ ಹಾಗಾದ್ರೆ ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ ಎದುರಾಳಿ ಆಟಗಾರನು ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನ ಗುರುತಿಸಿ ಸರ್ವಿಸ್ ಮಾಡಬೇಕು ಅಲ್ಲಿ ನೋಡಿ ಏನು ಇಷ್ಟ ಇಷ್ಟ ಇದ್ದಾರೆ ಈಗ ಎದುರಾಳಿ ತಂಡದವರು ಫಾರ್ ಎಕ್ಸಾಂಪಲ್ ನಾನೀಗ ಟೆನ್ನಿಸ್ ಸರ್ವಿಸ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಟೆನ್ನಿಸ್ ಸರ್ವಿಸ್ ಗೊತ್ತಲ್ವಾ ಯಾಕೆ ವಾಲಿಬಾಲ್ ಅಲ್ಲಿ ಟೆನ್ನಿಸ್ ಸರ್ವಿಸ್ ಅಂತ ಬಂತೇಳಿ ಯಾಕೆ ಅಂತಂದ್ರೆ ಸೊ ಟೆನ್ನಿಸ್ ನೀವು ಲಾನ್ ಟೆನ್ನಿಸ್ ಅಲ್ಲಿ ಆ ಗೇಮ್ ಅಲ್ಲಿ ಸೊ ಏನ್ ಮಾಡ್ತಾರೆ ಬಾಲ್ ಅಂತ ಬಿಟ್ಟು ಈ ತರ ಸರ್ವಿಸ್ ಅನ್ನು ಮಾಡೋದಕ್ಕೆ ವಾಲಿಬಾಲ್ ಅಲ್ಲಿ ಏನಾಯ್ತು ಅದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತಕ್ಕಂಥ ಹೆಸರು ಬಂತು ಸೊ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಸರ್ವಿಸ್ ಅನ್ನು ಮಾಡಬೇಕಾದ್ರೆ ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಎದುರಾಳಿ ಆಟಗಾರರು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ
ಸೋ ನಾನು ಟೆನ್ನಿಸ್ ಸರ್ವಿಸ್ ಮಾಡತಕ್ಕಂತ ಸರ್ವಿಸ್ ಎದುರಾಳಿ ತಂಡದ ಆಟಗಾರರಿಗೆ ಭಯ ಉಂಟು ಮಾಡಬೇಕು ಭಯ ಉಂಟು ಆಗಬೇಕು ಅವರಿಗೆ ಸೋ ಅವಾಗ ಏನು ಮಾಡ್ತಾರೆ ಎದುರಾಳಿ ತಂಡದ ಆಟಗಾರರು ಓ ಹಿಂದಗಡೆ ಓಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಏನು ಮಾಡ್ತಾರೆ ಆ ಮೈದಾನದಲ್ಲಿ ಅವರು ಅಂಕಣದಲ್ಲಿ ಹಿಂದೆ ಸರಿತಾ ಹೋಗ್ತಾರೆ ಸೋ ಬಹಳ ರಭಸವಾಗಿರುತ್ತೆ ಈ ಸರ್ವಿಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಎದುರಾಳಿ ತಂಡದ ಆಟಗಾರರು ಸ್ವಲ್ಪ ಹಿಂದೆ ಹೋಗ್ತಾರೆ ಸೋ ಅವಾಗ ನಾವೇನು ಮಾಡಬೇಕು ಆ ಹಿಂದೆ ಹೋಗಿರ್ತಕ್ಕಂಥ ವೀಕ್ನೆಸ್ ಅನ್ನು ತಗೊಂಡ್ಬಿಟ್ಟು ನಾವೇನು ಮಾಡಬೇಕು ನಾವು ಮಾಡ್ತಕ್ಕಂಥ ಸರ್ವಿಸ್ ಖಾಲಿ ಸ್ಥಳವನ್ನು ನೋಡಿಬಿಟ್ಟು ನಾವು ಸರ್ವಿಸ್ ಅನ್ನು ಮಾಡಬೇಕು ಯಾಕೆ ಹೇಳಿ ಅವರೆಲ್ಲ ಸರ್ವಿಸ್ ರಿಸೀವ್ ಮಾಡ್ತಕ್ಕಂಥ ಪ್ಲೇಯರ್ಸ್ಗಳು ಎಲ್ಲ ಹಿಂದೆ ಹೋಗಿರ್ತಾರೆ ಅವಾಗ ನಮಗೇನು ಮುಂದ್ಗಡೆ ನಮಗೆ ಜಾಗ ಫ್ರೀ ಇರುತ್ತೆ ಖಾಲಿ ಸ್ಥಳ ಇರುತ್ತೆ ಹಾಗೆ ನಾವು ಅದನ್ನು ನೋಡಿಬಿಟ್ಟು ಖಾಲಿ ಸ್ಥಳವನ್ನು ನೋಡಿಬಿಟ್ಟು ಸರ್ವಿಸ್ ಅನ್ನು ಮಾಡಬೇಕು ಸೋ ಇದಿಷ್ಟು ನಾವು ಸರ್ವಿಸ್ ಅಲ್ಲಿ ನಾವು ಕೊಡ್ತೀವಿ ಮಕ್ಕಳೇ ಸೋ ಇದರ ಉದ್ದೇಶ ಏನು ತಂತ್ರಗಾರಿಕೆ ಏನು ಅಂತಂದ್ರೆ ತಂತ್ರಗಳು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಸರ್ವಿಸ್ ಅವರಿಗೆ ರಿಸೀವ್ ಮಾಡೋಕ್ಕಾಗಿರ್ಬಾರ್ದು ಅವರಿಗೆ ತಗೊಳಕ್ಕಾಗಿರ್ಬಾರ್ದು ಆ ಥರ ನಾವು ಸರ್ವಿಸ್ ಅನ್ನು ಮಾಡಬೇಕು ಆಮೇಲೆ ಖಾಲಿ ಸ್ಥಳವನ್ನು ನೋಡಿಬಿಟ್ಟು ನಾವು ಸರ್ವಿಸ್ ಅನ್ನು ಮಾಡಬೇಕಾಗುತ್ತೆ ಮಕ್ಕಳೇ ಖಾಲಿ ಸ್ಥಳವನ್ನು ನೋಡಿಬಿಟ್ಟು ನಾವು ಸರ್ವಿಸ್ ಅನ್ನು ಮಾಡಬೇಕಾಗುತ್ತೆ ಹಾಗಾದ್ರೆ ಆಟಗಾರರು ಸ್ಮ್ಯಾಶ್ ಮಾಡತಕ್ಕಂತಹ ಬಾಲನ್ನು ತಗೊಳ್ಳಲು ವಿಫಲರಾಗಬೇಕು ಆತ ನಾವು ನಮ್ಮ ಆಟಗಾರರ
ಲಕ್ಷಣಗಳು ಇದು ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಈ ನಮ್ಮ
ವಾಲಿಬಾಲ್ ಕ್ರೀಡೆ ವಾಲಿಬಾಲ್ ಕ್ರೀಡೆಯಲ್ಲಿ ಸ್ವಲ್ಪ ಶಾರ್ಟ್ ಆಗಿದ್ರೆ ಅವರಿಗೆ ಡಿಸ್ಅಡ್ವಾಂಟೇಜ್ ಯಾವ ಹೈಟ್ ಇರ್ತಾರೆ ವಾಲಿಬಾಲ್ ಕ್ರೀಡೆಯಲ್ಲಿ ಅವರಿಗೆ ಅಡ್ವಾಂಟೇಜ್ ಬಹಳ ಇರುತ್ತೆ ಸೋ ಹಾಗಾಗಿ ಯಾರು ಈ ತರಗತಿಯಲ್ಲಿ ಅತಿ ಹೆಚ್ಚು ಫಿಸಿಕಲ್ ಫಿಟ್ನೆಸ್ ಇರ್ತೀರಿ ಯಾರು ಹೈಟ್ ಇರ್ತೀರಿ ಅಂತ ವಿದ್ಯಾರ್ಥಿಗಳು ಆದಷ್ಟು ಈ ವಾಲಿಬಾಲ್ ಅಥವಾ ಬಾಸ್ಕೆಟ್ಬಾಲ್ ಅಥವಾ ಹ್ಯಾಂಡ್ಬಾಲ್ ಈ ತರ ಗೇಮ್ಸ್ ಗಳಿಗೆ ನೀವು ಭಾಗವಹಿಸಿ ಮಕ್ಕಳೆ ಯಾಕೆ ಅಂತಂದ್ರೆ ಅದು ಗಾಡ್ ಗಿಫ್ಟ್ ಇದ್ದಂಗೆ ಈಗ ಕೆಲವರೆಲ್ಲ ಶಾರ್ಟ್ ಆಗಿರ್ತಾರೆ ಕುಳ್ಳರು ಇರ್ತಾರೆ ಅವರಿಗೆ ಅದು ಗಾಡ್ ಗಿಫ್ಟ್ ಆಗಲ್ಲ ಸೋ ಹಾಗಾಗಿ ಯಾರು ಹೈಟ್ ಇದ್ದೀರಿ ಅಂತ ವಿದ್ಯಾರ್ಥಿಗಳು ಈ ವಾಲಿಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಮತ್ತೆ ಹ್ಯಾಂಡ್ಬಾಲ್ ಇನ್ನೂ ಅತಿ ಹೆಚ್ಚಿನ ಕ್ರೀಡೆಗಳು ಇರ್ತಾವಲ್ವ ಆತರ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ನಿಮ್ಮ ಹೈಟ್ ಅನ್ನು ಉಪಯೋಗ ಮಾಡ್ಕೊಳ್ಬೇಕು ಸುಮ್ಮನೆ ದೇವರು ನಮಗೆ ಆ ರೂಪವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಉಪಯೋಗವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ ಹಾಗಾದ್ರೆ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಏನು ಅಂತ ನಾವು ತಿಳ್ಕೊಳ್ಬೇಕು ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀವಿ ಎತ್ತರವಾದ ನಿಲುವು ಹೊಂದಿರುವವರು ಜಾಲಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲ್ಯಾಕ್ ನಂತಹ ನೈಪುಣ್ಯ ಸುಲಭವಾಗಿ ನಿರ್ವಹಿಸಬಹುದು ನೋಡಿ ಅತಿ ವಾಲಿಬಾಲ್ ಆಟಗಾರ ಆಗಲಿ ಅವರಿಗೆ ಎತ್ತರ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಯಾಕೆ ಅಂತಂದ್ರೆ ಸೊ ಅವನು ಎತ್ತರದಲ್ಲಿ ಅವನು ಕೂರಿದ ಅಂತಂದ್ರೆ ಅವನು ವೇಗವಾಗಿ ಸ್ಮ್ಯಾಶ್ ಮಾಡಬಹುದು ಮತ್ತೆ ಅವನು ಬ್ಲಾಕ್ಸ್ ಅನ್ನು ಮಾಡಬಹುದು ಬ್ಲಾಕ್ ಅಂದ್ರೆ ಏನು ಎದುರಾಳಿ ತನದ ಆಟಗಾರ ಏನು ಸ್ಮ್ಯಾಶ್ ಮಾಡ್ತಾರೆ ಆ ಸ್ಮ್ಯಾಶ್ ನ ಹೋಗ್ಬಿಟ್ಟು ಜಂಪ್ ಮಾಡಿ ಅವನು ಬ್ಲಾಕ್ ಮಾಡೋದಕ್ಕೆ ಅದಕ್ಕೆ ನಾವು ಬ್ಲಾಕ್ ಅಂತ ಕರಿತೀವಿ ಸೊ ಹಾಗಾಗಿ ವಾಲಿಬಾಲ್ ಆಟಕ್ಕೆ ಎತ್ತರ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನ ಸೆಕೆಂಡ್ ಪಾಯಿಂಟ್ ಏನಿರುತ್ತೆ ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾದ್ರಿಂದ ಚಪಲತೆ ಅವಶ್ಯಕತೆ ನೋಡಿ ಫಾರ್ ಎಕ್ಸಾಂಪಲ್ ವಾಲಿಬಾಲ್ ಮುಂದೇನೋ ಬೀಳ್ತಾ ಇರುತ್ತೆ ಅಲ್ಲಿ ಹೋಗ್ಬೇಕಾಗುತ್ತೆ ಮತ್ತೆ ಆ ಕಡೆ ಹೋಗುತ್ತೆ ಈ ತರ ಕೈಕೊಳ್ಬೇಕಾಗುತ್ತೆ ಈ ತರ ಅನೇಕ ಬಾಲ್ ಏನಾಗ್ತಾ ಇರುತ್ತೆ ಅಂಕಣದ ಒಳಗೆ ಬಹಳ ಪರಿಣಾಮಕಾರಿಯಾಗಿ ನಾವು ಆಟ ಆಡ್ಬೇಕು ಸುಮ್ಮನೆ ಆ ಬಾಲ್ ಎಲ್ಲೋ ಬೀಳುವುದಂತ ಬಾಲ್ ಬಿದ್ದ ಮೇಲೆ ಅಥವಾ ಲ್ಯಾಂಡ್ ಆದ್ಮೇಲೆ ನಾವು ಹೋಗೋದ ಸೊ ನಾವು ಬಾಲ್ ಬರೋದಕ್ಕಿಂತ ಮುಂಚೆ ನಾವು ಮುಂಚೆ ಇರಬೇಕಾಗುತ್ತೆ ಹಾಗಾಗಿ ಪರಿಣಾಮಕಾರಿ ಓಡಾಡಿಕೊಂಡು ಈಗ ನೋಡಿ ಫಾರ್ ಎಕ್ಸಾಂಪಲ್ ಬಾಲ್ ನಾವು ಕಡೆ ಬಾಲ್ ಬರಲ್ಲ ಸೊ ಬಾಲ್ ಹೋದ ಕಡೆ ನಾವು ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಪರಿಣಾಮಕಾರವಾಗಿ ಆಟವನ್ನು ಆಟ ಆಡಬೇಕು ಇನ್ನು ಮೂರನೇ ಪಾಯಿಂಟ್ ಏನಾಗುತ್ತೆ ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ಮಿಸಲು ಸಾಧಿಸಬೇಕು ನೋಡಿ ವಾಲಿಬಾಲ್ ಆಟದಲ್ಲಿ ಜಂಪಿಂಗ್ ಸ್ಕಿಲ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಯಾರಿಗೆ ಅತಿ ಹೆಚ್ಚು ಜಂಪಿಂಗ್ ಸ್ಕಿಲ್ ಇರುತ್ತೆ ಯಾರು ಹೆಚ್ಚಿಗೆ ಜಂಪ್ ಮಾಡ್ತಾರೆ ಸೊ ಅವರಿಗೆ ಬಹಳಷ್ಟು ಅಡ್ವಾಂಟೇಜ್ ಆಗುತ್ತೆ ಹಾಗಾಗಿ ವಾಲಿಬಾಲ್ ಆಟದಲ್ಲಿ ಜಂಪಿಂಗ್ ಸ್ಕಿಲ್ ಸಹ ಬಹಳಷ್ಟು ಚೆನ್ನಾಗಿರಬೇಕು ಇನ್ನು ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಮತ್ತು ಕಾಲನ್ನು ಚಾಚಿ ಆಡುವ ಸಂದರ್ಭದಲ್ಲಿ ಮೈ ಮಣಿತ ಅವಶ್ಯಕತೆ ಮೈ ಮಣಿತ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಯಾಕೆಂತಂದ್ರೆ ನಮ್ಮ ನಾನು ಈ ಕಡೆ ಬಾಲ್ ಬರಲ್ಲ ಸೊ ಬಾಲ್ ಇಲ್ಲದಂತ ನಾವು ಅಲ್ಲಿ ಹೋಗ್ಬೇಕಾಗುತ್ತೆ ಹಾಗಾಗಿ ಮೈ ಮಣಿತ ಸಹ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಆಮೇಲೆ ವೇಗನೂ ಸಹ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಬಾಲ್ ಯಾವಾಗ ಬೀಳ್ತಾರೆ ಅಂತ ನಾವು ಯಾವಾಗ ಹೋಗ್ಬೋದು ಸೊ ಬಾಲ್ ಅದು ಎಷ್ಟು ಫಾಸ್ಟ್ ಇರುತ್ತೆ ನಾವು ಸಹ ಅಷ್ಟೇ ಫಾಸ್ಟ್ ಅಲ್ಲಿ ನಾವು ಹೋಗ್ಬಿಟ್ಟು ಆ ಬಾಲ್ ನ ಅಟೆಂಡ್ ಮಾಡಬೇಕು ಇದಿಷ್ಟು ವಾಲಿಬಾಲ್ ಆಟದ ಲಕ್ಷಣಗಳು ಇನ್ನು ಕೊನೆಯ ಅಂಶಗಳು ಪಂದ್ಯಾವಳಿಗಳು ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಏನು ಪಂದ್ಯಾವಳಿಗಳು ಮತ್ತು ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಅಂದ್ರೆ ಏನು ನೀವೆಲ್ಲ ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲದನ್ನು ನೀವು ಆಟ ಆಡಿದ್ರಿ ಮತ್ತೆ ಸೊ ಅಲ್ಲಿ ನಿಮಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಪಾರಿತೋಷಗಳನ್ನ ಕೊಡ್ತಾರೆ ಬಹುಮಾನಗಳನ್ನ ಕೊಡ್ತಾರೆ ಹಾಗೆ ವಾಲಿಬಾಲ್ ಆಟದಲ್ಲಿ ಸಹ ಅದರದೇ ಆದಂತ ಕ್ರೀಡೆಗೆ ಸಂಬಂಧಿಸಿದಂತೆ ಪಂದ್ಯಾವಳಿಗಳು ಬರ್ತವೆ ಬಹುಮಾನಗಳು ಬರ್ತವೆ ಮತ್ತು ಪ್ರಶಸ್ತಿಗಳು ಬರ್ತವೆ ಯಾವ ಬರ್ತವೆ ಅಂತಂದ್ರೆ ಮೊದಲನೇದು ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಏನು ಕಿರಿಯರು ಅಂತಂದ್ರೆ ಏನು ಇದನ್ನು ನೀವು ಬಹಳಷ್ಟು ತಿಳ್ಕೊಳ್ಬೇಕಾಗುತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ಹಾಗೆ ತಿಳ್ಕೊಳ್ಳಿ ಸೊ ವಾಲಿ ಯಾವುದೇ ಒಂದು ಕ್ರೀಡೆಯನ್ನು ಆಟ ಆಡಬೇಕಾದ್ರೆ ಅಲ್ಲಿ ನಾವು ಮೂರು ರೀತಿಯಾಗಿ ವಿಂಗಡಿಸ್ತೀವಿ ಆ ಏಜ್ ವೈಸ್ ಒಂದು ಸಬ್ ಜೂನಿಯರ್ಸ್ ಇನ್ನೊಂದು ಜೂನಿಯರ್ಸ್ ಇನ್ನೊಂದು ಸೀನಿಯರ್ಸ್ ಮೂರು ಕ್ಯಾಟಗರಿಯಾಗಿ ನಾವು ವಿಂಗಡಿಸ್ತೀವಿ ಮಕ್ಕಳೇ ಯಾವುದೇ ಒಂದು ಸ್ಪೋರ್ಟ್ಸ್ ಅನ್ನು ನಾವು ಪಂದ್ಯಾವಳಿಗಳನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಸಬ್ ಜೂನಿಯರ್ಸ್ ಬರ್ತಾರೆ ಜೂನಿಯರ್ಸ್ ಬರ್ತಾರೆ
ಸೀನಿಯರ್ಸ್ ಬರ್ತಾರೆ ಕನ್ನಡದಲ್ಲಿ ಅತಿ ಕಿರಿಯರ ವಿಭಾಗ ಕಿರಿಯರ ವಿಭಾಗ ಮತ್ತು ಪುರುಷರ ವಿಭಾಗ ಅಥವಾ ಮಹಿಳೆಯರ ವಿಭಾಗ ಸೀನಿಯರ್ಸ್ ವಿಭಾಗ ಅಂತ ಕರೀತೀವಿ ಅಲ್ಲಿ ಕಿರಿಯರ ವಿಭಾಗಕ್ಕೆ ಬಾಲಕ ಮತ್ತು ಬಾಲಕಿಯರ ಅಂತ ಕರೀತೀವಿ ಅತಿ ಕಿರಿಯರ ವಿಭಾಗಕ್ಕೂ ಸಹ ನಾವು ಬಾಲಕ ಮತ್ತು ಬಾಲಕಿಯರ ಅಂತ ಕರೀತೀವಿ ಇನ್ನು ಸೀನಿಯರ್ಸ್ ವಿಭಾಗಕ್ಕೆ ನಾವು ಅಲ್ಲಿ ಬಾಯ್ಸ್ ಗರ್ಲ್ಸ್ ಅಂತ ಕರೆಯಲ್ಲ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮೆನ್ ಸೆಕ್ಷನ್ ಮತ್ತು ವುಮೆನ್ ಸೆಕ್ಷನ್ ಅಂತ ನಾವು ಕರಿತೀವಿ ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸ್ ಹೋಗ್ತಾ ಹೋಗ್ತಾ ನಿಮಗೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಈಗ ಪಂದ್ಯಾವಳಿಗಳು ಅಂತ ಬಂದ ತಕ್ಷಣ ಅದು ನಿಮಗೆ ನನಗೆ ನೆನಪಾಯಿತು ಹಾಗಾಗಿ ಮೂರು ಕೆಟಗರಿಯಲ್ಲಿ ನಾವು ವಿಂಗಡಿಸ್ತೀವಿ ಒಂದು ಜೂನಿಯರ್ಸ್ ಇನ್ನೊಂದು ಸಬ್ ಜೂನಿಯರ್ಸ್ ಇನ್ನೊಂದು ಸೀನಿಯರ್ಸ್ ಹಾಗಾದ್ರೆ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯಾವುದು ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಮತ್ತು ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯ ಆಯ್ತ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ರಾಷ್ಟ್ರೀಯ ಸೂಪರ್ ಲೀಗ್ ವಾಲಿಬಾಲ್ ಪಂದ್ಯಾಟಗಳು ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್ ಪ್ರತಿ ವರ್ಷ ಸೂಪರ್ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು ಎರಡು ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಏಷ್ಯನ್ ಮಟ್ಟದ ಜೂನಿಯರ್ ವಾಲಿಬಾಲ್ ಮತ್ತು ಎರಡು ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯೋಮಿತಿಯುಳ್ಳ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ 4 ವರ್ಷಗಳೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿಗಳು ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿಗಳು ಸಿರಿವಂತಿ ಆದಿತ್ಯನಾಥ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿಗಳು ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿಗಳು ವಾಲಿಬಾಲ್ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ್ ಮತ್ತು ಏಕಲವ್ಯ ಪ್ರಶಸ್ತಿಗಳು ಮತ್ತು ಉತ್ತಮ ತರಬೇತಿಗಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೋಡಿ ಲಾಸ್ಟ್ ಪಾಯಿಂಟ್ ನಿಮಗೆ ಪ್ರಶಸ್ತಿಗಳ ಬಗ್ಗೆ ನಾವು ಹೇಳಬೇಕಾದ್ರೆ ಯಾವುದೇ ಒಂದು ಕ್ರೀಡೆಯಲ್ಲಿ ನಾವು ಯಾವುದೇ ಒಬ್ಬ ಕ್ರೀಡಾಪಟು ಭಾಗವಹಿಸಿದ್ರೆ ಅವನು ಯಾರು ಅತ್ಯುತ್ತಮ ಆಟಗಾರ ಇರ್ತಾನೆ ಅಂತ ಆಟಗಾರನಿಗೆ ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನು ಕೊಟ್ಟುಬಿಟ್ಟು ಗೌರವವನ್ನು ನೀಡ್ತಾರೆ ಸರ್ಕಾರದವರು ಅದೇ ರೀತಿ ಯಾರು ಉತ್ತಮ ತರಬೇತಿಗಾರನ ಆಗಿರ್ತಾರೆ ಯಾರು ಉತ್ತಮ ಕೋಚ್ ಆಗಿರ್ತಾರೆ ಸೊ ಅಂತ ವ್ಯಕ್ತಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ನೀಡ್ತಾರೆ ಮಾತ್ರ ಇದಿಷ್ಟು ಪಂದ್ಯಾವಳಿಗಳು ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಏನಪ್ಪ ದ್ರೋಣಾಚಾರ್ಯ ಪ್ರಶಸ್ತಿ ನೋಡಿ ಯಾರು ಉತ್ತಮ ಕೋಚ್ ಆಗಿರ್ತಾರೆ ಯಾರು ಉತ್ತಮ ತರಬೇತಿದಾರನಾಗಿರ್ತಾರೆ ಅವರಿಗೆ ಮಾತ್ರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ ಯಾರು ಉತ್ತಮ ಕ್ರೀಡಾಪಟು ಇರ್ತಾರೆ ಅಂತ ವ್ಯಕ್ತಿಗೆ ಆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡಲ್ಲ ಹಾಗಾದ್ರೆ ನೀವು ಇಷ್ಟೇ ಸಿಂಪಲ್ ತಗೊಳ್ಳಿರ್ತಾರೆ ಯಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ ಯಾರು ಅಚೀವ್ ಮಾಡಿರ್ತಾನೆ ಯಾರು ಸಾಧಿಸುತ್ತಾನೆ ಯಾರು ಅತ್ಯುತ್ತಮ ಆಟಗಾರ ಆಗಿರ್ತಾನೆ ಅಂತ ಆಟಗಾರನಿಗೆ ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಬಿಟ್ಟು ಸರ್ಕಾರದವರು ಗೌರವವನ್ನು ಸಲ್ಲಿಸ್ತಾರೆ ಯಾರು ಉತ್ತಮ ಕೋಚ್ ಮಾಡ್ತಾರೆ ಯಾರು ಉತ್ತಮ ತರಬೇತಿಗಳನ್ನು ಕೊಡ್ತಾರೆ ಅಂತ ವ್ಯಕ್ತಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡ್ಬಿಟ್ಟು ಗೌರವಿಸ್ತಾರೆ ಹಾಗಾದ್ರೆ ಇದಿಷ್ಟು ವಾಲಿಬಾಲ್ ಆಟದಲ್ಲಿ ನಾವು ಈ ಅಂಶಗಳನ್ನು ನಾವು ತಿಳ್ಕೊಂಡು ಮೊದಲೇ ತಂತ್ರಗಳು ಗೊತ್ತಾಯ್ತು ಸರ್ವಿಸ್ ಬರುತ್ತೆ ತಂತ್ರಗಳಲ್ಲಿ ಸ್ಮ್ಯಾಶ್ ಬರುತ್ತೆ ಆಮೇಲೆ ಪಾಸ್ ಬರುತ್ತೆ ಈ ಮೂರು ಕೌಶಲ್ಯಗಳು ಬರ್ತವೆ ಈ ಮೂರು ಕೌಶಲ್ಯಗಳನ್ನು ನಾನು ಯಾವ ಥರ ನಿಮಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ಲಾಸ್ ಹೇಳ್ಕೊಡ್ತೀನಿ ಮೊದಲೇ ಇನ್ನು ಆಟಗಾರರ ಲಕ್ಷಣಗಳು ಗೊತ್ತಾಯ್ತು ಏನು ಲಕ್ಷಣಗಳು ಅಂತಂದ್ರೆ ಅವರಲ್ಲಿ ವೇಗ ಇರಬೇಕು ಅವರಲ್ಲಿ ಚಪಲತೆ ಇರಬೇಕು ಅವರಲ್ಲಿ ಮೈಮಳಿತ ಇರಬೇಕು ಆಮೇಲೆ ಅಂಕಣದ ಉದ್ದಕ್ಕೂ ಅವರು ಓಡಾಡಿಕೊಂಡು ಆಟ ಆಡತಕ್ಕಂಥ ಕೆಪಾಸಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಎಂಡ್ಯೂರೆನ್ಸ್ ಇರಬೇಕು ಅವನು ಎತ್ತರದಿಂದ ಕೂಡಿರಬೇಕು ಅವನು ಅವನಲ್ಲಿ ವೇಗ ಇರಬೇಕು ಇವೆಲ್ಲವೂ ಸಹ ಆಟಗಾರರಿರಬೇಕಾದ ಲಕ್ಷಣಗಳು ಇನ್ನು ಕೊನೆಯದಾಗಿ ಪಂದ್ಯವನ್ನು ನೋಡಿದಿರಿ ಬಹುಮಾನ ನೋಡಿದಿರಿ ಮತ್ತು ಪ್ರಶಸ್ತಿಗಳನ್ನು ನೀವು ನೋಡಿದಿರಿ ಇದಿಷ್ಟು ವಾಲಿಬಾಲ್ ಆಟದ ಪಾಠದ ಚಿತ್ರವನ್ನು ನೀವು ನೋಡಿದಿರಿ ಮಕ್ಕಳೇ ಸೊ ಲಾಸ್ಟ್ನಾಗಿ ಕೊನೆಯದಾಗಿ ನೀವು ನೋಟ್ಸನ್ನು ಮಾಡಬೇಕಾಗುತ್ತೆ ನಾನೇನು ಪಾಠವನ್ನು ಮಾಡಿದ್ದೀನಿ ಮಕ್ಕಳೇ ನಿಮಗೆ ಪಠ್ಯಪುಸ್ತಕ ಇದೆ ಆ ಪಠ್ಯಪುಸ್ತಕವನ್ನು ನೋಡಿಬಿಟ್ಟು ಈ ಗುಂಪು ಆಟಗಳ ವಿಭಾಗದಲ್ಲಿ ತಾತ್ವಿಕ ಭಾಗಕ್ಕೆ ಹೋಗ್ಬೇಕು ಪ್ರಾಯೋಗಿಕ ಭಾಗದಲ್ಲಿ ನಿಮಗೆ ಪ್ರಶ್ನೆ ಉತ್ತರಗಳು ಸಿಗಲ್ಲ ತಾತ್ವಿಕ ಭಾಗದಲ್ಲಿ ನಿಮಗೆ
ಪ್ರಶ್ನೆ ಉತ್ತರಗಳು ಇರ್ತವೆ ಅವುಗಳನ್ನು ಹೋಗ್ಬಿಟ್ಟು ನೀವು ಆ ಪ್ರಶ್ನೆಗಳನ್ನು ನೋಡಿಬಿಟ್ಟು ನೀವು ಉತ್ತರಗಳನ್ನು ಬರೆಯಬೇಕು ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂತಂದ್ರೆ ನಾವೇನು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ ಆ ಗ್ರೂಪಲ್ಲಿ ನಮಗೆ ಹಂಚ್ಕೊಳ್ಳಿ ಒಳ್ಳೆಯದಾಗಲಿ